ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ರಾಜ್ಯ ಬಂದ್ಗೆ ಕರೆ ನೀಡಲಾಗಿದೆ. ಕನ್ನಡ ಸಂಘಟನೆ ಒಕ್ಕೂಟದಿಂದ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ. ಸಾಕಷ್ಟು ಕಡೆಗಳಲ್ಲಿ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಯಥಾಸ್ಥಿತಿ ಸದ್ಯಕ್ಕಂತೂ ಇದೆ, ಆದರೆ ಅನಂತರದ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಯಾಕಂದರೆ ನಂತರದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳಿರುತ್ತೆ. ಇನ್ನು ಏನೇನಿರುತ್ತೆ, ಏನೇನಿರುವುದಿಲ್ಲ ಇವತ್ತು ಅನ್ನುವಂಥದ್ದನ್ನು ನೋಡೋದಾದರೆ, ಆಸ್ಪತ್ರೆ ಮತ್ತು ಔಷಧಿ ಅಂಗಡಿಗಳು ಎಂದಿನಂತೆ ತೆರೆದಿರುತ್ತೆ. ಪೆಟ್ರೋಲ್ ಬಂಕ್, ಹೋಟೆಲ್, ಚಿತ್ರಮಂದಿರ ಸೇವೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ. ಅದರ ಜೊತೆಗೆ ಮೆಟ್ರೋ, ರೈಲು, ಸರಕು ಸಾಗಣೆ ಆಗಿರಬಹುದು, ಬ್ಯಾಂಕ್, ಅಂಚೆ ಕಚೇರಿ, ತರಕಾರಿ, ಹಾಲು, KSRTC ಮತ್ತು BMTC ಬಸ್ಗಳಲ್ಲೂ ಕೂಡ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ಇನ್ನು ಸರ್ಕಾರಿ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಇಲ್ಲ. ಎಂದಿನಂತೆ ಸರ್ಕಾರಿ ಶಾಲಾ ಕಾಲೇಜುಗಳು ಇವತ್ತು ಕೂಡ ಇರುತ್ತೆ. ಅದರ ಜೊತೆಗೆ ಪರಿಸ್ಥಿತಿಯನ್ನು ನೋಡಿಕೊಂಡು ಶಾಲಾ ಕಾಲೇಜಿಗೆ ರಜೆ ನೀಡುವಂಥ ಅಧಿಕಾರವನ್ನು ಆಯಾ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ರಾಜ್ಯ ಬಂದ್ಗೆ ಕರೆ ನೀಡಲಾಗಿದೆ. ಕನ್ನಡ ಸಂಘಟನೆ ಒಕ್ಕೂಟದಿಂದ ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂಥದ್ದು. ಇನ್ನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಯಥಾಸ್ಥಿತಿ ಮುಂದುವರೆದಿದೆ. ಬಸ್ ಸಂಚಾರ ಎಲ್ಲವೂ ಕೂಡ ಯಥಾಸ್ಥಿತಿಯಲ್ಲಿದೆ. ಈ ಟೈಮ್ಗೆ ಎಷ್ಟು ಬಸ್ಗಳು ರಸ್ತೆಗಿಳಿಬೇಕೋ ಅಷ್ಟು ಬಸ್ಗಳು ರಸ್ತೆಗಿಳಿದಿದೆ. ಇನ್ನು ಜನಸಂಚಾರ ಕೂಡ ಯಥಾಸ್ಥಿತಿಯಲ್ಲಿರುವಂಥದ್ದನ್ನು ಗಮನಿಸಬಹುದಾಗಿದೆ. BMTC, KSRTC ಎಂದಿನಂತೆ ತನ್ನ ಸಂಚಾರವನ್ನು ಶುರು ಮಾಡಿದೆ. ಮೆಟ್ರೋ ಸಹ ಎಂದಿನಂತೆ ಓಡಾಟವನ್ನು ನಡೆಸ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಮೆಟ್ರೋ ಸಂಚಾರ ಕೂಡ ಎಂದಿನಂತಿದೆ. ಮೆಟ್ರೋ ಸಂಚಾರದಲ್ಲಿ ಕೂಡ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಇಲ್ಲ. ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ರಾಜ್ಯ ಬಂದ್ಗೆ ಕನ್ನಡ ಸಂಘಟನೆ ಒಕ್ಕೂಟ ಕರೆ ನೀಡಿರುವಂಥದ್ದು. ಇನ್ನು ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೆಯುವಂಥ ಸಾಧ್ಯತೆಗಳಿದೆ. ಅದರ ಜೊತೆಗೆ KSRTC ಮತ್ತು BMTC ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನುವಂಥದ್ದನ್ನು ನಿಗಮ ಈಗಾಗಲೇ ಸ್ಪಷ್ಟಪಡಿಸಿದೆ. ಇನ್ನು ನೌಕರರು ಕೂಡ ಯಾರೂ ಪ್ರತಿಭಟನೆಯಲ್ಲಿ ಭಾಗಿಯಾಗುವಂತಿಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದೆ. ಅದರ ಜೊತೆಗೆ ಏನಾದರೂ ಈ ನಿಯಮವನ್ನು ಮೀರಿ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದೆ ಆದರೆ ಶಿಸ್ತು ಕ್ರಮ ಜರುಗಿಸುವಂಥ ಎಚ್ಚರಿಕೆಯನ್ನು ಕೂಡ ನೀಡಿದೆ. ನಿದರ್ಶನದಲ್ಲಿ ನೋಡ್ತಾ ಇರಬಹುದು, ಮೆಜೆಸ್ಟಿಕ್ನಲ್ಲಿ ಯಥಾಸ್ಥಿತಿಯಲ್ಲಿದೆ ಬಸ್ ಸಂಚಾರ. ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬಂದ್ಗೆ ಇಲ್ಲ ಬೆಂಬಲ, ಯಾವುದೇ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಎಂದಿನಂತೆ ಜನಜೀವನ ಪ್ರಾರಂಭವಾಗಿದೆ. ಬಸ್, ಆಟೋ, ಖಾಸಗಿ ವಾಹನಗಳ ಸಂಚಾರ ಕೂಡ ಆರಂಭವಾಗಿದೆ. ಬೆಳಗಾವಿಯಲ್ಲಿ ಬಂದ್ಗೆ ಯಾವುದೇ ರೀತಿಯಾದಂಥ ಬೆಂಬಲ ನೀಡಿಲ್ಲ, ಯಾವುದೇ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿಲ್ಲ. ಅಂದರೆ ಬಂದನ್ನು ಯಶಸ್ವಿಯಾಗಿ ಮಾಡುವಲ್ಲಿ ಸಂಘಟನೆಗಳು ಎಲ್ಲೋ ಒಂದು ಕಡೆ ವಿಫಲವಾಗ್ತಿವ್ಯಾ ಅನ್ನುವಂಥದ್ದು. ಯಾಕಂದರೆ ಬೆಳಗಾವಿಯಲ್ಲಿ ಯಾವ ಸಂಘಟನೆಯೂ ಕೂಡ ಬಂದ್ಗೆ ಬೆಂಬಲವನ್ನು ನೀಡಿಲ್ಲ. ಎಲ್ಲ ಖಾಸಗಿ ವಾಹನಗಳು ಕೂಡ ರಸ್ತೆಗಿಳಿದಿರುವಂಥದ್ದು. ಯಾವುದೇ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ಜನಜೀವನ ಎಂದಿನಂತೆ ಪ್ರಾರಂಭವಾಗಿದೆ. ಬೆಳಗಾವಿಯಲ್ಲಿ ಬಂದ್ನ ವಾತಾವರಣವೇ ಕಂಡು ಬರ್ತಿಲ್ಲ. ಬಸ್ ಆಗಿರಬಹುದು, ಆಟೋಗಳಾಗಿರಬಹುದು, ಖಾಸಗಿ ವಾಹನಗಳು ಕೂಡ ರಸ್ತೆಗಿಳಿದಿವೆ. ಎಂದಿನಂತೆ ಸಂಚಾರವನ್ನು ಪ್ರಾರಂಭ ಮಾಡಿವೆ. ಯಾವ್ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ, ಅಲ್ಲಿಯ ನೇರ ಮಾಹಿತಿಯನ್ನು ನಮ್ಮ ಜೊತೆ ಶೇರ್ ಮಾಡ್ತಾರೆ. ಮೊದಲನೇದಾಗಿ ಬೆಂಗಳೂರಿನಿಂದ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲನೇದಾಗಿ ಕೃಷ್ಣ, ಯಾವ ರೀತಿಯಾಗಿದೆ ಅಲ್ಲಿಯ ಚಿತ್ರಣ, ಬಂದ್ಗೆ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ? ಲಿಖಿತ, ಇವತ್ತು ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹಿಸಿ ಕನ್ನಡ ಪರ ಸಂಘಟನೆಗಳು ಕೂಡ ಇವತ್ತು ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೂಡ ಸೂಚನೆ ಮಾಡಿದೆ. ಹೀಗಾಗಿ ಬೆಂಗಳೂರಲ್ಲಿ ಬೆಳಗ್ಗೆ ಯಥಾಸ್ಥಿತಿಯಲ್ಲಿ ಬೆಂಗಳೂರು ಕೂಡ ಇದೆ. ಯಾಕಂದರೆ ಇಲ್ಲಿವರೆಗೂ BMTC ಆಗಿರೋದು, KSRTC ಆಗಿರೋದು, ಆಟೋ ಸಂಚಾರ ಪ್ರತಿದಿನ ಯಾವ ರೀತಿ ಈ ಟೈಮ್ನಲ್ಲಿ ಇತ್ತು ಅದೇ ರೀತಿಯಲ್ಲಿ ಕೂಡ ಸಂಚಾರ ಮಾಡ್ತಾ ಇದೆ. ಹೀಗಾಗಿ ಯಾರಿಗೂ ಕೂಡ ಸಮಸ್ಯೆ ಆಗ್ತಿಲ್ಲ ಬೆಂಗಳೂರಿನ ಮೇಸ್ಟೇಟ್ನಲ್ಲಿ. ಎಂದಿನಂತೆ ಆಟೋ ಟ್ಯಾಕ್ಸಿ ಜೊತೆಗೆ ಬೆಂಗಳೂರಲ್ಲಿ ಬೆಳಗ್ಗೆ 5:30 ಆರಂಭ ಆಗಬೇಕಾದಂಥ ನಮ್ಮ ಮೆಟ್ರೋ ಸಂಚಾರ ಕೂಡ ನೇರಳೆ ಮತ್ತು ಹಸಿರು ಮಾರ್ಗದ ಎರಡೂ ಮಾರ್ಗದಲ್ಲಿ ಕೂಡ ಸಂಚಾರವನ್ನು ಮಾಡ್ತಾ ಇದೆ. ಹೀಗಾಗಿ ಬೆಂಗಳೂರಲ್ಲಿ ಬೆಳಗ್ಗೆ ಯಾವುದೇ ರೀತಿಯಲ್ಲಿ
ಎಫೆಕ್ಟ್ ಕೂಡ ಆಗ್ತಾ ಇಲ್ಲ. ಜೊತೆಗೆ ಬೆಂಗಳೂರಿನಲ್ಲಿ ವಿವಿಧ BMTC ಬಸ್ ಸಂಚಾರ, ಮ್ಯಾಜೆಸ್ಟಿಕ್ನಲ್ಲಿ ಕೂಡ ಪ್ರತಿದಿನ ವಿವಿಧ ಮಾರ್ಗಗಳಿಗೆ ಹೋಗಬೇಕಾದಂಥ BMTC ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿ ಕೂಡ ಇರುವಂಥದ್ದು. ಹೀಗಾಗಿ ಬೆಂಗಳೂರಿನ ವಿವಿಧ ಭಾಗಗಳಿಗೆ ಹೋಗಬೇಕಾದಂಥ ಜನ ಕೂಡ BMTC ಬಸ್ನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಕೂಡ ಓಡಾಟವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿ ರಾತ್ರಿ ಕೂಡ ಸಾಕಷ್ಟು BMTC ಬಸ್ಗಳು ಕೂಡ ಬೆಂಗಳೂರಲ್ಲಿ ಸಂಚಾರ ಮಾಡ್ತವೆ. ಆದರೆ ಇನ್ನೂ ಕೂಡ ರಾತ್ರಿ ವೇಳೆಯಾದಂಥ BMTC ಬಸ್ಗಳು ಮಾತ್ರ ಸಂಚಾರವನ್ನು ಕೂಡ ಮಾಡ್ತಾ, ಇನ್ನೂ ಮೊದಲ ಪಾಳಿಯ BMTC ಬಸ್ಗಳು ಕೂಡ ರಸ್ತೆಗೆ ಕೂಡ ಇಳ್ತಿಲ್ಲ. ಏನಕ್ಕಂದರೆ ಇನ್ನೂ ಸಾಕಷ್ಟು ಸಮಯ ಇರೋ ಕಾರಣದಿಂದ ಅವು ಇಳಿಯುತ್ತವೋ ಅಥವಾ ಇಲ್ಲ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾದಂಥ ಮಾಹಿತಿಯನ್ನು BMTC ಅಧಿಕಾರಿಗಳು ಕೂಡ ಕೊಟ್ಟಿಲ್ಲ. ಹೀಗಾಗಿ ಬೆಂಗಳೂರಿನ ಮ್ಯಾಜೆಸ್ಟಿಕ್ ಲಿಖಿತ ನಾವು ನೋಡೋದಾದ್ರೆ ನೋಡ್ತಾ ಇದ್ದೀವಿ ಲಿಖಿತ, ಇದು ಬೆಂಗಳೂರಿನ ಮ್ಯಾಜೆಸ್ಟಿಕ್ ಕೇಂದ್ರ ಭಾಗದ ಬಸ್ ನಿಲ್ದಾಣ. ಯಾವ ರೀತಿ ಪ್ರತಿದಿನ ಇತ್ತು ಅದೇ ರೀತಿಯಲ್ಲಿ BMTC ಬಸ್ಗಳು ಕೂಡ ಸಂಚಾರವನ್ನು ಕೂಡ ಮಾಡ್ತಾ ಇದೆ. ಜನಜೀವನದ ಮೇಲೆ ಯಾವುದೇ ರೀತಿ ವ್ಯತಿರಿಕ್ತ ಪರಿಣಾಮ ಕೂಡ ಬಂದಿಲ್ಲ. ಯಾಕಂದರೆ ಒಂದು ವೇಳೆ ಬಂದ ಎಫೆಕ್ಟ್ ಏನಾದರೂ ತಟ್ಟಿದೆ, ಸಾಕಷ್ಟು BMTC ಬಸ್ಗಳು ಕೂಡ ವಿರಳ ಆಗಬೇಕಾಗಿತ್ತು. ಆದರೆ ಪ್ರತಿದಿನ ಯಾವ ಶೆಡ್ಯೂಲಲ್ಲಿ ಯಾವ ಬಸ್ಗಳು ಬರಬೇಕಾಗಿತ್ತು ಅದೇ ಬಸ್ಗಳು ಕೂಡ ಇವತ್ತು ಬೆಂಗಳೂರಿನ ಮ್ಯಾಜೆಸ್ಟಿಕ್ BMTC ಬಸ್ ನಿಲ್ದಾಣದಲ್ಲಿ ಕೂಡ ಬರ್ತಾ ಇದೆ. ಯಾವುದೇ ಪ್ಲಾಟ್ಫಾರಂಗಳಲ್ಲಿ ಬಸ್ ಇಲ್ಲ ಅಂತ ಇಲ್ಲಿವರೆಗೂ ಯಾವ ಪ್ರಯಾಣಿಕರು ಕೂಡ ಕಂಪ್ಲೇಂಟ್ ಕೂಡ ಮಾಡಿಲ್ಲ. ಹೀಗಾಗಿ ಪ್ರತಿದಿನ ಜನಜೀವನ ಯಾವ ರೀತಿ ಇತ್ತು ಅದೇ ರೀತಿಯಲ್ಲಿ BMTC ಬಸ್ ಸಂಚಾರ, ಜೊತೆಗೆ ಜನಜೀವನ ಕೂಡ ಸಹಜ ಸ್ಥಿತಿಯಲ್ಲಿ ಕೂಡ ಇರುವಂಥದ್ದು. ಹೀಗಾಗಿ ಬೆಂಗಳೂರಿನ 45 ಡಿಪೋಗಳಿಂದ BMTC ಬಸ್ಗಳು ಪ್ರತಿದಿನ ಯಾವ ರೀತಿ ರಸ್ತೆಗಳಿತಾ ಇದ್ವು ಅದೇ ರೀತಿಯಲ್ಲಿ BMTC ಬಸ್ಗಳು ಕೂಡ ಇವತ್ತು ರಸ್ತೆ ಇಳಿತಾ ಇದೆ. ನಾವು ನೋಡ್ತಾ ಇದ್ದೀವಿ ದೃಶ್ಯಗಳ ಮೂಲಕ ಲಿಖಿತ, ಸಾಕಷ್ಟು BMTC ಪ್ರಯಾಣಿಕರು ಕೂಡ ಬಸ್ನತ್ತ ಮುಖ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಎಫೆಕ್ಟ್ ಕೂಡ ಬೆಂಗಳೂರಿಗೆ ತಟ್ಟಿಲ್ಲ. ಹೀಗಾಗಿ ಇನ್ನೂ ಸಾಕಷ್ಟು ಸಮಯ ಇರೋ ಕಾರಣದಿಂದಾಗಿ ಸಾಕಷ್ಟು ಹೋರಾಟಗಾರರು ಬೀದಿಗಳಿವಂಥ ಸಂದರ್ಭ ಇರೋ ಕಾರಣದಿಂದ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಮಾತ್ರ BMTC ಬಸ್ ಸಂಚಾರವನ್ನು ಸ್ಥಗಿತ ಮಾಡುವಂಥ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತದೆ. ಯಾಕಂದರೆ BMTC ಮತ್ತು KSRTC ಯಾವುದೇ ನೌಕರು ಕೂಡ ನೈತಿಕ ಬೆಂಬಲವನ್ನು ಮಾತ್ರ ಬಂದ್ಗೆ ನೀಡಿದ್ದಾರೆ. ಹೀಗಾಗಿ ನೈತಿಕ ಬೆಂಬಲ ಮಾತ್ರ ನೀಡಿರೋ ಕಾರಣದಿಂದಾಗಿ ಬಸ್ ಸಂಚಾರವನ್ನು ಸ್ಥಗಿತ ಮಾಡ್ತೀರಿ ಅಂತ ಯಾವ ನೌಕರು ಕೂಡ ಯಾವ ಸಂಘಟನೆ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಹೀಗಾಗಿ ಎಂದಿನಂತೆ ಬೆಂಗಳೂರಲ್ಲಿ BMTC ಮತ್ತು KSRTC ಸಂಚಾರ ಕೂಡ ಯಥಾಸ್ಥಿತಿಯಲ್ಲಿ ಕೂಡ ಇರುವಂಥದ್ದು. ಜೊತೆಗೆ ಬೆಂಗಳೂರಿನ ವಿವಿಧ ಭಾಗಗಳಿಂದ ರಾಜ್ಯಕ್ಕೆ ಹೋಗಬೇಕಾದಂಥ KSRTC ಬಸ್ ಸಂಚಾರ ಕೂಡ ಸಹಜ ಸ್ಥಿತಿಯಲ್ಲಿದೆ ಇದೆ. ಹೀಗಾಗಿ ಯಾವುದೇ ಪ್ರಯಾಣಿಕರು ಕೂಡ ಬೆಂಗಳೂರಲ್ಲಿ ಬಿಸಿ ಕೂಡ ತಟ್ಟಿಲ್ಲ. ಯಾಕಂದರೆ ಏನಾದರೂ ಅಹಿತಕರ ಘಟನೆ ಆದರೆ ಮಾತ್ರ BMTC ಬಸ್ ಸಂಚಾರವನ್ನು ಸ್ಥಗಿತ ಮಾಡ್ತೀನಂತ ಈಗಾಗಲೇ BMTC ಆಡಳಿತ ಮಂಡಳಿ ಘೋಷಣೆ ಮಾಡಿರೋ ಕಾರಣದಿಂದಾಗಿ ಯಾರಾದರೂ ಅಹಿತ ಘಟನೆ ನಡೆದರೆ ಮಾತ್ರ ಬೆಂಗಳೂರಲ್ಲಿ BMTC ಬಸ್ ಸಂಚಾರವನ್ನು ಸ್ಥಗಿತ ಮಾಡುತ್ತೆ. ಇಲ್ಲಾಂದರೆ ಯಥಾಸ್ಥಿತಿಯಲ್ಲಿ ಬಸ್ ಸಂಚಾರ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ಕೂಡ ಇರುವಂಥದ್ದು. ಹೀಗಾಗಿ ಬೆಂಗಳೂರಿನ ವಿವಿಧ ಭಾಗಗಳಿಗೆ ಹೋಗಬೇಕಾದ ಜನ ಯಾವುದೇ ಸಮಸ್ಯೆ ಇಲ್ಲದೆ ಬೆಂಗಳೂರಿನ ಮ್ಯಾಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಕೂಡ ಸಂಚಾರವನ್ನು ಕೂಡ ಮಾಡ್ತಾ ಇದೆ. ಜನ ಎಲ್ಲಿಗೆ ಹೋಗಬೇಕು ಆ ಜಾಗಕ್ಕೆ ಈಗ ಸದ್ಯಕ್ಕೆ ಬಸ್ ಸಿಗ್ತಾ ಇದೆ, ಯಾವುದೇ ರೀತಿಯಲ್ಲಿ ಸಮಸ್ಯೆ ಕೂಡ ಆಗ್ತಾ ಇಲ್ಲ. ಜೊತೆಗೆ ನಿನ್ನೆ ಕೂಡ ಕೆಲವು ಆಟೋ ಸಂಘಟನೆಗಳು ಕೂಡ ಸ್ಪಷ್ಟವಾಗಿ ಹೇಳಿದರು, ಬೆಂಗಳೂರಲ್ಲಿ 600,000 ಹೆಚ್ಚು ಆಟೋ ಟ್ಯಾಕ್ಸಿ ಓಲಾ ಉಬರ್ ಇರೋದಿಲ್ಲ ಅಂತ ಹೇಳಿದರು. ಆದರೆ ಇವತ್ತು ಬೆಂಗಳೂರಿನ ಮ್ಯಾಜೆಸ್ಟಿಕ್ನ ವಿವಿಧ ಭಾಗದಲ್ಲಿ ಆಟೋ ಟ್ಯಾಕ್ಸಿ ಓಲಾ ಉಬರ್ ಸಂಚಾರ ಕೂಡ ಯಥಾಸ್ಥಿತಿಯಲ್ಲಿ ಇದೆ. ಹೀಗಾಗಿ ಯಾರಿಗೂ ಕೂಡ ಸಮಸ್ಯೆ ಕೂಡ ಆಗ್ತಾ ಇಲ್ಲ. ಯಾಕಂದರೆ ಪ್ರತಿ ಬಾರಿ ಬಂದಾದಂಥ ಸಂದರ್ಭದಲ್ಲಿ ಕೂಡ ಆಟೋ ಚಾಲಕರು ಆಟೋ ಡ್ರೈವರ್ ಕೂಡ ವಸೂಲಿ ಮಾಡ್ತಿರೋಂಥ ಸಾಕಷ್ಟು ಆರೋಪ ಕೂಡ ಇತ್ತು. ಆದರೆ ಈ ಬಾರಿ ಯಾವುದೇ ಸಮಸ್ಯೆ ಕೂಡ ಇಲ್ಲ. ಯಾಕಂದರೆ ಬೆಂಗಳೂರಿನ ಮ್ಯಾಜೆಸ್ಟಿಕ್ನ ಸುತ್ತಮುತ್ತ ಪ್ರತಿದಿನ ಯಾವ್ಯಾವ ಭಾಗಗಳಿಗೆ ಆಟೋ ಸಂಚಾರ ಇತ್ತು, ಆಟೋ ಸ್ಟ್ಯಾಂಡ್ಗಳಲ್ಲೂ ಎಲ್ಲ ಆಟೋ ಸ್ಟ್ಯಾಂಡ್ಗಳಲ್ಲೂ ಕೂಡ ಆಟೋಗಳು ನಿಂತಿವೆ. ಜನ ವಿವಿಧ ಭಾಗಗಳಿಗೆ ಹೋಗಬೇಕಾದಂಥ ಜನ ಆಟೋಗಳ ಮೂಲಕ, ಜೊತೆಗೆ ಮೆಟ್ರೋ BMTC ಮತ್ತು KSRTC ಬಸ್ಗಳ ಮೂಲಕ ಯಥಾಸ್ಥಿತಿಯಲ್ಲಿ ಕೂಡ ಸಂಚಾರವನ್ನು ಕೂಡ ಮಾಡ್ತದೆ. ಹೀಗಾಗಿ ಬೆಳಂಬೆಳಗ್ಗೆ ಬೆಂಗಳೂರಲ್ಲಿ ಯಾವುದೇ ಬಂದ್ ಎಫೆಕ್ಟ್ ಕೂಡ ತಟ್ಟಿಲ್ಲ ಲಿಖಿತ. ಎಸ್ ಕೃಷ್ಣ, ಮತ್ತೆ ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ಇದೀಗ ಬೆಳಗಾವಿಯಿಂದ ಶ್ರೀಧರ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಬೆಳಗಾವಿಯಲ್ಲಿ ಬಂದ್ಗೆ ಯಾವುದೇ ರೀತಿಯಾದಂಥ ಒಂದು ಸಪೋರ್ಟ್ ಸಿಗ್ತಿಲ್ಲ ಅನ್ನುವಂಥದ್ದು ಯಾಕೆ, ಯಾವ ಸಂಘಟನೆಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ, ಹೇಗಿದೆ ಸದ್ಯ ಬೆಳಗಾವಿಯ ಚಿತ್ರಣ? ಲಿಖಿತ, ಏನು ಬೆಳಗಾವಿಯಲ್ಲಿ ಏನು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ, ಆ ಬಂದ್ಗೆ ಯಾವುದೇ ರೀತಿಯ ಬೆಂಬಲ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಕನ್ನಡ ಸಂಘಟನೆಗಳಲ್ಲಿರ್ತಕ್ಕಂಥ ಒಂದು ವಿಭಿನ್ನವಾದಂಥ ಭಿನ್ನಾಭಿಪ್ರಾಯಗಳೇ ಈ ಒಂದು ಬಂದ್ಗೆ ಇಲ್ಲಿ ಯಾವುದೇ ರೀತಿ ಬೆಂಬಲ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ನಿಮ್ಗೆ ತೋರಿಸ್ತಾ ಇದ್ವಿ, ಬೆಳಗಾವಿ ನಾವೀಗ ಕೇಂದ್ರ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಾಗಲೇ ಬೆಳಗಾವಿಯಲ್ಲಿ ಏನೋ ಒಂದು ಬಸ್ಸುಗಳಿವೆ ಅವೆಲ್ಲವೂ ಕೂಡ ಎಂದಿನಂತಿದೆ. ಬೆಳಗಾವಿಯಿಂದ ಮಹಾರಾಷ್ಟ್ರ ಹೋಗೋದಾಗಿರ್ಬೋದು, ಗೋವಾಕ್ಕೆ ಹೋಗೋದಾಗಿರ್ಬೋದು, ಮತ್ತು ಬೆಳಗಾವಿಯಿಂದ ಬಿಜಾಪುರ್, ಬಾಗಲಕೋಟೆ, ಹುಬ್ಬಳ್ಳಿ, ಧಾರವಾಡ ಈ ರೀತಿ ಏನು ಬಸ್ ಪ್ರಯಾಣ ಎಲ್ಲವೂ ಕೂಡ ಸಾಮಾನ್ಯವಾಗಿದೆ. ಜೊತೆಗೆ
ಅಂಗಡಿ ಮುಂಗಟ್ಟುಗಳು ಕೂಡ ಎಂದಿನಂತೆ ಕಾರ್ಯನಿರ್ವಹಿಸ್ತಾ ಇದೆ. ಯಾವುದೇ ರೀತಿಯ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ, ಅಷ್ಟೇ ಅಲ್ಲದೆ ಆಟೋಗಳಾಗಿರ್ಬೋದು, ಖಾಸಗಿ ವಾಹನಗಳ ಸಂಚಾರ ಆಗಿರ್ಬೋದು, ಎಲ್ಲವೂ ಕೂಡ ಸಾಮಾನ್ಯವಾಗಿದೆ. ಯಾಕಂದ್ರೆ ಒಂದು ಕರ್ನಾಟಕ ಬಂದ್ ಯಶಸ್ವಿ ಆಗಬೇಕಂದ್ರೆ ಎಲ್ಲಾ ಸಂಘಟನೆಗಳು ಕೈ ಜೋಡಿಸಬೇಕಾಗುತ್ತೆ. ಅದು ಕಾರ್ಮಿಕ ಸಂಘಟನೆ ಆಗಿರ್ಬೋದು, ಏನು ಆಟೋ ಚಾಲಕರ ಸಂಘಟನೆ ಆಗಿರ್ಬೋದು, ಬಸ್ ಏನು KSRTC ಸಂಘಟನೆಗಳಾಗಿರ್ಬೋದು, ಜೊತೆಗೆ ಸರ್ಕಾರಿ ನೌಕರರಾಗಿರ್ಬೋದು, ಎಲ್ಲಾ ಸಂಘಟನೆಗಳು ಕೈ ಜೋಡಿಸಿದಾಗ ಒಂದು ಬಂದ್ ಯಶಸ್ವಿ ಆಗುತ್ತೆ. ಆದ್ರೆ ಏನು ಕೆಲ ಸಂಘಟನೆಗಳು ಕೊಟ್ಟಂತಹ ಬಂದ್ ಕರೆಗೆ ಬೆಳಗಾವಿಯಲ್ಲಿ ಯಾವುದೇ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿಲ್ಲ. ಆದ್ರೆ ಏನು ಒಂದು ಮಧ್ಯಾಹ್ನದ ನಂತರ ಸಾಂಕೇತಿಕವಾಗಿ ಒಂದ್ ಎರಡು ಮೂರು ಸಂಘಟನೆಗಳು ಬಂದು ಒಂದು ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮೈಸೂರಿನ ವರದಿ ಅನುಷ್ಠಾನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಇದನ್ನು ಹೊರತುಪಡಿಸಿದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಬಂದ್ ಎಫೆಕ್ಟ್ ಇಲ್ಲ, ಎಲ್ಲವೂ ಕೂಡ ಜನಜೀವನ ಸಾಮಾನ್ಯವಾಗಿದೆ. ಲಿಖಿತ. ಓಕೆ, ಧನ್ಯವಾದ ಶ್ರೀಧರ್, ಧನ್ಯವಾದ ಕೃಷ್ಣ ಮಾಹಿತಿಗಾಗಿ. ಎಸ್, ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ಯಾವ ರೀತಿಯಾದಂಥ ಒಂದು ಚಿತ್ರಣ ಇದೆ ಅನ್ನುವಂಥದ್ದನ್ನು ನೋಡಿದ್ವಿ. ಅದರ ಜೊತೆಗೆ ಬೆಳಗಾವಿಯಲ್ಲಂತೂ ಯಾವುದೇ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ಸೊ ಯಾವ ಸಂಘಟನೆಗಳಾಗಿರಬಹುದು, ಯಾಕಂದರೆ ಬೆಳಗಾವಿಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಮಗೆಲ್ರಿಗೂ ಕೂಡ ಅರಿವಿದೆ. ಆದರೆ ಅಲ್ಲಿಯೂ ಕೂಡ ಯಾವುದೇ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ಅದರ ಜೊತೆಗೆ ಬೆಂಗಳೂರಿನಲ್ಲಿ ಯಾವುದೇ ಖಾಸಗಿ ಆಟೋಗಳು ರಸ್ತೆಗಿಳಿಯಲ್ಲ, ಓಲಾ ಊಬರ್ಗಳು ರಸ್ತೆಗಿಳಿಯಲ್ಲ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಇವತ್ತಿನ ಈ ಕ್ಷಣದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಯಥಾಸ್ಥಿತಿಯಲ್ಲಿದೆ, ಯಾವುದೇ ವ್ಯತ್ಯಾಸಗಳಿಲ್ಲ. ಯಥಾಸ್ಥಿತಿಯಲ್ಲಿ ಬೆಂಗಳೂರು ಈ ಕ್ಷಣದವರೆಗೂ ಇದೆ ಅನ್ನುವಂಥದ್ದು. ಎಲ್ಲ ಖಾಸಗಿ ಆಟೋಗಳು ಕೂಡ ರಸ್ತೆಗಿಳಿದಿದೆ, ಇನ್ನು ಓಲಾ ಊಬರ್ಗಳ ಒಂದು ಸೇವೆ ಕೂಡ ಲಭ್ಯವಿರುವಂಥದ್ದನ್ನು ಗಮನಿಸಬಹುದಾಗಿದೆ. ಅದರ ಜೊತೆಗೆ KSRTC ಬಸ್ಗಳಂತೂ ಎಂದಿನಂತೆ ರಸ್ತೆಗಿಳಿದಿದೆ, ಮತ್ತು ಜನರು ಕೂಡ ಜನಸಾಮಾನ್ಯರು ಕೂಡ ಯಾವುದೇ ರೀತಿಯಾಗಿ ಪ್ಯಾನಿಕ್ ಆಗಿಲ್ಲ. ಸೊ ಇವತ್ತು ಈ ಟೈಮ್ನಲ್ಲಿ ಯಾವ ರೀತಿಯಾದಂಥ ಒಂದು ಕ್ರೌಡ್ ಮೆಜೆಸ್ಟಿಕ್ನಲ್ಲಿ ಇರುತ್ತೋ ಆ ಕ್ರೌಡ್ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಸೊ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಈ ಕ್ಷಣದವರೆಗೂ ಕಂಡು ಬರುತ್ತಿಲ್ಲ. ಪರಿಸ್ಥಿತಿಯನ್ನು ನೋಡಿಕೊಂಡು ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಮಾಡುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ಕ್ಷಣದವರೆಗೂ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಇಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ರಹವನ್ನು ವ್ಯಕ್ತಪಡಿಸಿ ಏನು ಇಂದು ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿವೆ, ಎಷ್ಟೋ ಕನ್ನಡ ಪರ ಸಂಘಟನೆಗಳೇ ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ಅಂದರೆ ಕನ್ನಡ ಪರ ಸಂಘಟನೆಗಳ ನಡುವೆ ಇರುವಂಥ ಒಂದು ಭಿನ್ನಾಭಿಪ್ರಾಯಗಳೇ ಇದಕ್ಕೆ ಪ್ರಮುಖವಾದಂಥ ಕಾರಣ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದರೆ ಎಲ್ಲ ಸಂಘಟನೆಗಳು ಒಟ್ಟಾಗಿ ಒಂದು ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಅವರ ಉದ್ದೇಶ ಏನಿರುತ್ತೆ, ಅದು ಆ ಉದ್ದೇಶ ಈಡೇರಲಿಕ್ಕೆ ಪ್ರಮುಖವಾದಂಥ ಒಂದು ಕಾರಣ ಆಗುತ್ತೆ. ಆದರೆ ಇಲ್ಲಿ ಅಂತಹ ಒಂದು ಬೆಂಬಲ ಕಂಡು ಬರ್ತಿಲ್ಲ. ಸೊ ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳಿದ್ದಂಥ ಆಟೋ ಸಂಘಟನೆಗಳು ಮತ್ತು ಉಬರ್ ಓಲಾ ಟ್ಯಾಕ್ಸಿಗಳ ಸೇವೆಯೂ ಕೂಡ ಲಭ್ಯವಿರೋದ್ರಿಂದ ಈ ಕ್ಷಣದವರೆಗೂ ಬಂದ್ಗೆ ಯಾವುದೇ ರೀತಿಯಾದಂಥ ಒಂದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ. ಬಂದ್ನ ಉದ್ದೇಶ ಇಷ್ಟೇ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅನ್ನುವಂಥದ್ದು. ಸೊ ವರದಿ ಜಾರಿಯಾಗಬೇಕು, ಆ ಮೂಲಕ ಕನ್ನಡಿಗರಿಗೆ ಮನ್ನಣೆ ಸಿಗಬೇಕು ಅನ್ನುವಂಥದ್ದು ಇವತ್ತಿನ ಬಂದ್ನ ಪ್ರಮುಖ ಉದ್ದೇಶವಾಗಿದೆ.